ಹೆಣ್ಣು ಮಗುವಿನ ಮೇಲಿನ ತಾತ್ಸಾರದಿಂದ ತಂದೆಯೇ ಮಗುವನ್ನು ಉಸಿರುಗಟ್ಟಿಸಿ ಸಾಯಿಸಿ ನೇತ್ರಾವತಿ ನದಿಗೆ ಬಿಸಾಕಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮೇ 27ರಂದು ಮಂಗಳೂರು ನಗರದ ಬೋಳಾರ MFAR ಕ್ಯಾಂಪ್ ಲೇಬರ್ ಕಾಲೋನಿಯಲ್ಲಿ ತಾತ್ಕಾಲಿಕ ಶೆಡ್ನಲ್ಲಿ ವಾಸ್ತವ್ಯವಾಗಿದ್ದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜೂಲಕುಂಟಿ ನಿವಾಸಿಗಳಾದ ಲಕ್ಷ್ಮಣ ತೆಮ್ಮಿನಾಳ ಹಾಗೂ ರೂಪಾ ತೆಮ್ಮಿನಾಳರವರ 8 ತಿಂಗಳ ಹೆಣ್ಣು ಮಗು ಮೌನಶ್ರೀ ಮೃತದೇಹವು ಮಂಗಳೂರು ಬೋಳಾರ ಫೆರಿ ಪಾರ್ಕ್ ಬಳಿ ನೇತ್ರಾವತಿ ನದಿ ನೀರಿನಲ್ಲಿ ಪತ್ತೆಯಾಗಿರುವ ಬಗ್ಗೆ ಮಂಗಳೂರು ಪಾಂಡೇಶ್ವರ ಠಾಣೆಯಲ್ಲಿ ಕೊಲೆ ಕೇಸು ದಾಖಲಾಗಿತ್ತು. ಈ ಹಿನ್ನೆಲೆ ಪೊಲೀಸರು ಕೊಲೆಯಾದ ಮಗುವಿನ ತಂದೆ ಲಕ್ಷ್ಮಣ ತೆಮ್ಮಿನಾಳರವರನ್ನು ಕೂಲಂಕುಷವಾಗಿ ವಿಚಾರಣೆ ನಡೆಸಿದ್ದು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿಗೆ 2 ಮಂದಿಯು ಹೆಣ್ಣು ಮಕ್ಕಳಾಗಿದ್ದು ಇದರಿಂದ ಈ ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರ ಹೊಂದಿ ಮಗುವನ್ನು ಕೊಲೆ ಮಾಡುವ ಉದ್ದೇಶದಿಂದ ಒತ್ತಾಯಪೂರ್ವಕವಾಗಿ ಹೆಂಡತಿ ರೂಪಾ ತೆಮ್ಮಿನಾಳರನ್ನು ಕೆಲಸಕ್ಕೆ ಕಳುಹಿಸಿಕೊಟ್ಟಿದ್ದು ಆ ಬಳಿಕ ಮಗುವಿನ ಉಸಿರುಗಟ್ಟಿಸಿ ಕೊಲೆ ನಡೆಸಿ ನೇತ್ರಾವತಿ ನದಿ ನೀರಿಗೆ ಎಸೆದಿದ್ದಾನೆ ಅಂತ ತಿಳಿದು ಬಂದಿದೆ. ಇನ್ನು ಈ ಹಿನ್ನೆಲೆ ನಿನ್ನೆ ಮಧ್ಯಾಹ್ನ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ.